ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಈಗ ಅಭದ್ರತೆಯ ಸುಳಿಯಲ್ಲಿ ಸಿಲುಕಿದೆ. ಈ ಎರಡೂ ಪಕ್ಷಗಳ ನಾಯಕರು ಹೇಳ್ತಾರೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ಎಲ್ಲ ಶಾಸಕರು ನಮ್ಮ ಜೊತೆಗಿದ್ದಾರೆ, ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ನಿರೀಕ್ಷೆ ಅಂತಂದರೆ ತಾವು ಮತ್ತೆ ಅಧಿಕಾರಕ್ಕೆ ಬರುವ ಕನಸು ನನಸಾಗೋದಿಲ್ಲ ಅನ್ನುವ ಮಾತುಗಳನ್ನು ನಿರಂತರವಾಗಿ ಹೇಳ್ತಾ ಇದ್ದಾರೆ. ನೋಡಿ, JDS ಮತ್ತು ಕಾಂಗ್ರೆಸ್ ಪಕ್ಷದ ಈ ಮೈತ್ರಿಕೂಟದ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯನವರಂತೂ ಒಂದೇ ಸಮನೆ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರು ಹಗಲು ಕನಸು ಕಾಣ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೆ JDS ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಬಿದ್ದು ಹೋಗೋದಿಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾನೆ ಇದ್ದಾರೆ, ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಅಷ್ಟೊಂದು ರಿಪೀಟೆಡ್ ಆಗಿ ಹೇಳಬೇಕು? ನೋಡಿ, ಇದರ ಈ ಒಟ್ಟು ಬೆಳವಣಿಗೆಗಳ ಒಳನೋಟವನ್ನು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವದಲ್ಲಿರೋದು ಬೇಕಾಗಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಮೈತ್ರಿಕೂಟದ ಸರ್ಕಾರ ಕುಸಿದು ಬೀಳಬೇಕು. 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆಗಳು ನಡೀಬೇಕು ಅನ್ನೋದು ಸಿದ್ದರಾಮಯ್ಯನವರ ಆಶಯ ಆಗಿದೆ. ಯಾಕೆ ಅಂತ ಅಂದ್ರೆ, ಒಂದು ವೇಳೆ ಮಧ್ಯಂತರ ಚುನಾವಣೆ ನಡೆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನೋದು ಸಿದ್ದರಾಮಯ್ಯನವರ ದೊಡ್ಡ ನಿರೀಕ್ಷೆ. ಪ್ರಾಯಶಃ ಅವರು ಹೇಳಿರಬಹುದಾದಂತಹ ಕಾರಣ ಏನು ಅಂತ ಅಂದ್ರೆ, 2018 ಮೇ ತಿಂಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 38% ಮತ ಗಳಿಸಿದೆ, ಭಾರತೀಯ ಜನತಾ ಪಕ್ಷ 104 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅದು ಗಳಿಸಿರೋದು ಕೇವಲ 104 ವಿಧಾನಸಭಾ ಕ್ಷೇತ್ರಗಳು ಮಾತ್ರ, ಅಂದರೆ 36% ಅದನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ 38% ತಗೊಂಡು ಗೆದ್ದಿರೋದು 80 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಇದಕ್ಕೆ ಕಾರಣ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಇನ್ ನಾರ್ತ್ ಕರ್ನಾಟಕ ಅಮಾಂಗ್ ಲಿಂಗಾಯತ್, ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಇನ್ ಸೌತ್ ಕರ್ನಾಟಕ ಅಮಾಂಗ್ ಒಕ್ಕಲಿಗಾಸ್, ದಟ್ ಲೆಡ್ ಟು ದಿ ಡಿಫೀಟ್ ಆಫ್ ಕಾಂಗ್ರೆಸ್. ಇದನ್ನು ಅರ್ಥ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಲಿಂಗಾಯತ ಒಕ್ಕಲಿಗ ಸಮುದಾಯದಲ್ಲಿರುವ ಅತೃಪ್ತಿ ಅಸಮಾಧಾನವನ್ನು ಹೋಗಲಾಡಿಸಿದ್ರೆ ಕನಿಷ್ಠ 2-3% ಕಾಂಗ್ರೆಸ್ಗೆ ಜಾಸ್ತಿ ಆಗುತ್ತೆ. ಈಗಿರುವ 38% ಮತಗಳ ಜೊತೆಗೆ 2-3% ಮತಗಳು ಕಾಂಗ್ರೆಸ್ಗೆ ಆ್ಯಡ್ ಆದರೆ ಕಾಂಗ್ರೆಸ್ ಕ್ಯಾನ್ ಡೆಫಿನೆಟ್ಲಿ ಸೆಕ್ಯೂರ್ ಮೋರ್ ದ್ಯಾನ್ 125 ಸೀಟ್ಸ್. ಇದು ವಾಸ್ತವನೂ ಹೌದು, ಸಿದ್ದರಾಮಯ್ಯನವರ ಲೆಕ್ಕಾಚಾರ ಸರಿಯಾಗಿದೆ. ನೋಡಿ, ಈ ಕಾರಣದಿಂದಲೇ ಸಿದ್ದರಾಮಯ್ಯನವರು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಬೇಕು ಅನ್ನುವ ಹೋರಾಟದ ಬಗ್ಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅನ್ನುವಂತಹ ಬೇಡಿಕೆಗೆ ಅವರು ತರಾತುರಿಯಲ್ಲಿ ತಮ್ಮ ಉತ್ಸಾಹ ಉತ್ಸುಕತೆಯನ್ನು ತೋರಿಸಿ ಅಪ್ರೂವಲ್ ಕೊಟ್ಟರು. ಅದಷ್ಟು ಮಾತ್ರ ಅಲ್ಲ, ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಘೋಷಣೆ ಆಗುವುದಕ್ಕೆ ಮೊದಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೇವಲ 1 ಅವಧಿಯಲ್ಲಿ ಸಿದ್ಧಪಡಿಸಿದಂತಹ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಕನಿಷ್ಠ 6 ಬೇಕು ಅಂತ ಕೇಳಿದರು. ಆದರೆ ಸಿದ್ದರಾಮಯ್ಯನವರು ಕೇವಲ 1 ವರದಿಯನ್ನು ಸಿದ್ಧಪಡಿಸಿ ಅಂತ ಅಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಕಮಿಟಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದರು. ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅನ್ನುವ ವಿಷಯದಲ್ಲಿ ವಿಶೇಷವಾದ ಆಸಕ್ತಿಯನ್ನು ತೋರಿಸಿತ್ತು. ಈ ಕಾರಣದಿಂದಲೇ 2018 ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾದ ಮತದಾನವನ್ನು ಮಾಡಿತ್ತು. ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಬೇಕಾಯಿತು. ಈ ವಾಸ್ತವವನ್ನು ಅರ್ಥ ಮಾಡಿಕೊಂಡಂತಹ ಸಿದ್ದರಾಮಯ್ಯನವರು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯದಲ್ಲಿ ತಾವು ತಲೆ ಹಾಕೋದಿಲ್ಲ, ವೀರಶೈವ ಮಹಾಸಭಾದವರು ಮಾಡಿಕೊಂಡ ಮನವಿಯ ಆಧಾರದ ಮೇಲೆ ನಾವು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅನ್ನುವ ನಿರ್ಧಾರವನ್ನು ಕೈಗೊಂಡು ಇದಕ್ಕೆ ಸಚಿವ ಸಂಪುಟದ ಪೂರ್ಣ ಬಹುಮತ ವ್ಯಕ್ತ ಆಗಿತ್ತು. ಎಲ್ಲ ಸಚಿವರು ಇದಕ್ಕೆ ಬೆಂಬಲವನ್ನು ನೀಡಿದರು. ಇಂತಹ ಸಂದರ್ಭದಲ್ಲಿ ಇದು ಏಕಾಏಕಿ ನಾನೊಬ್ಬನೇ ಕೈಗೊಂಡ ನಿರ್ಧಾರ ಅಲ್ಲ, ಇದು ಸಿದ್ದರಾಮಯ್ಯ ಅವರ ನಿರ್ಧಾರ ಅಲ್ಲ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಅನೇಕ ಬಾರಿ ಹೇಳಿದರು. ಈ ಮಾತುಗಳನ್ನು ಹೇಳುವುದರ ಮೂಲಕ
ಲಿಂಗಾಯತ ಧರ್ಮದ ವಿಷಯದಲ್ಲಿ ತಾವು ಲಿಂಗಾಯತ ವೀರಶೈವ ಸಮುದಾಯದ ವಿರೋಧಿ ಅಲ್ಲ, ನಾನು ಖಳನಾಯಕ ಅಲ್ಲ ಅನ್ನುವುದನ್ನು ಪ್ರತಿಪಾದಿಸುವುದರ ಮೂಲಕ ಲಿಂಗಾಯತ ಮತ ಬ್ಯಾಂಕನ್ನು ಕಾಂಗ್ರೆಸ್ ಕಡೆಗೆ ಸೆಳೆದುಕೊಳ್ಳುವ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರೋದನ್ನು ನಾವು ಕಾಣಬಹುದು. ಅಂದರೆ ಒಂದು ವೇಳೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಹಿಂದ ಮತ ಬ್ಯಾಂಕ್ ಜೊತೆಗೆ ಸ್ವಲ್ಪ ಪ್ರಮಾಣದ ಅಧಿಕ ಸಂಖ್ಯೆಯ ಲಿಂಗಾಯತ ಮತ ಬ್ಯಾಂಕ್ ಕೈ ಜೋಡಿಸಿದ್ರೆ ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಹಿಂದೆ ಇದ್ದಂತಹ ಅತೃಪ್ತಿ ಅಸಮಾಧಾನ, ಒಕ್ಕಲಿಗ ಸಮುದಾಯದ ಅತೃಪ್ತಿ ಅಸಮಾಧಾನ ಸಿದ್ದರಾಮಯ್ಯನವರ ವಿರುದ್ಧ ಕಡಿಮೆ ಆಗ್ತಾ ಇದೆ ಅನ್ನುವ ಭಾವನೆ ಇದೆ. ಈ ಕಾರಣದಿಂದ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಕಡೆ ಕಾಂಗ್ರೆಸ್ಗೆ ಸ್ವಲ್ಪ ಮತ ಜಾಸ್ತಿ ಆದ್ರೂ ಗೆಲ್ಲಬಹುದು ಅನ್ನುವುದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಇದರಿಂದಲೇ ಉಮೇಶ್ ಕತ್ತಿ ಅವರು ಹೇಳುವ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಭಿನ್ನ ಮತ ಆರಂಭ ಆಗಿರೋದಕ್ಕೆ ಸಿದ್ದರಾಮಯ್ಯನವರ ಕಾರಣವೇ ಹೊರತು ಬೇರೆ ಯಾರು ಇಲ್ಲ. ಇದಕ್ಕೆ ಅತ್ಯುತ್ತಮ ನಿದರ್ಶನ ಅಂತಾದರೆ ಸಿದ್ದರಾಮಯ್ಯನವರು ಧರ್ಮಸ್ಥಳದ ಶಾಂತಿಧಾಮದಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಯಾವ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ವಿರುದ್ಧ ಬಂಡಾಯವನ್ನು ಹೂಡಿದ್ದಾರೋ ಅವರು ಶಾಂತಿಧಾಮಕ್ಕೆ ಹೋಗಿದ್ರು, ಅಲ್ಲಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ರು. ಅನೇಕ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಆಣತಿಯಂತೆ ನಡ್ಕೊಂಡಿತು. ಇವತ್ತು ಅಂತಹ ಜಾರಕಿಹೊಳಿ ಏಕಾಏಕಿ ಸಿದ್ದರಾಮಯ್ಯನವರ ವಿರುದ್ಧ ಬಂಡಾಯ ಹೂಡ್ತಾರೆ ಅಂತ ಅಂದರೆ ಅದು ಅನೇಕ ಅನುಮಾನಗಳಿಗೆ ಕಾರಣ ಆಗುತ್ತೆ. ಇವತ್ತು ಒಂದು ವೇಳೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ತಮ್ಮ ಅನೇಕ ಶಾಸಕರ ಜೊತೆ ಭಾರತೀಯ ಜನತಾ ಪಕ್ಷವನ್ನು ಸೇರಿ ಈ ಮೈತ್ರಿಕೂಟದ ಸರ್ಕಾರವನ್ನು ಬೀಳಿಸುವ ಪ್ರಯತ್ನವನ್ನು ಮಾಡಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಪ್ರೇರಣೆ ಇರುತ್ತೆ ಹೊರತು ಇದನ್ನು ಏಕಾಏಕಿ ರಮೇಶ್ ಜಾರಕಿಹೊಳಿ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇಂಥದೊಂದು ಪ್ರೇರಣೆಯನ್ನು ಸಿದ್ದರಾಮಯ್ಯನವರು ನೀಡಿರ್ತಾರೆ? ತುಂಬ ಸ್ಪಷ್ಟ ನೋಡಿ, ಒಂದು ವೇಳೆ JDS ಜೊತೆ ಸಿದ್ದರಾಮಯ್ಯನವರು ಅರ್ಥಾತ್ ಕಾಂಗ್ರೆಸ್ ಪಕ್ಷ ಮೈತ್ರಿಕೂಟದ ಸರ್ಕಾರವನ್ನು ಮುಂದುವರೆಸಿದ್ರೆ ಈ ಮೈತ್ರಿಕೂಟದ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನ ಶಕ್ತಿ ಕುಂತಾ ಹೋಗುತ್ತೆ. ಒಂದು ಕಡೆ ಅಧಿಕಾರಾರೂಢ JDS ಅನ್ನ ಟೀಕೆ ಮಾಡೋಕ್ಕಾಗಲ್ಲ, ಯಾಕೆ ಅಂತ ಅಂದ್ರೆ JDS ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡಿವೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷವೇ ವಿರೋಧ ಪಕ್ಷದಲ್ಲಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಟೀಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸಂಪೂರ್ಣ ನಿರಾಯುಧವಾಗಿದೆ. ಅದರಿಂದನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ಅವರು ವಿರೋಧ ಪಕ್ಷದ ನಾಯಕರಾದರೆ ಆಳುವ ಪಕ್ಷದ ತಪ್ಪು ಒಪ್ಪುಗಳನ್ನು ತರಾಟೆಗೆ ತಕ್ಕೊಂಡು ಕಾಂಗ್ರೆಸ್ಸನ್ನು ಒಂದು ಗಟ್ಟಿ ನೆಲೆಯಲ್ಲಿ ನಿಲ್ಲಿಸುವ ಸಾಧ್ಯತೆ ಆಗುತ್ತೆ. ಆವಾಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ JDS ಐಸೋಲೇಟ್ ಆಗುತ್ತೆ. ಒಂದು ಕಡೆ ಭಾಜಪ, ಮತ್ತೊಂದು ಕಡೆ ಕಾಂಗ್ರೆಸ್. ಇದರಿಂದ ಏನಾಗುತ್ತೆ ಅಂತಂದರೆ ಕರ್ನಾಟಕದ ಉದ್ದಗಲಕ್ಕೂ ಕಾಂಗ್ರೆಸ್ನ ಶಕ್ತಿ ಮತ್ತು ಇಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರು ತುಂಬ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಘಟನಾವಳಿಗಳನ್ನು ಹೇಳುವುದರ ಮೂಲಕ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಆಗಬೇಕು, ಮಧ್ಯಂತರ ಚುನಾವಣೆ ಆಗೋದಕ್ಕೆ ಕೆಲವು ಕಾಲ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ರೂ ಪರವಾಗಿಲ್ಲ, JDS ಜೊತೆ ಯಾವುದೇ ರೀತಿಯಲ್ಲಿ ಮೈತ್ರಿ ಬೇಡ ಅನ್ನುವ ಮಾತುಗಳನ್ನು ಹೇಳಿರುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಮತ್ತವರ ಸ್ನೇಹಿತರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ BJPಗೆ ಹೋಗಬಹುದು. BJPಗೆ ಹೋದ ನಂತರ ಮರು ಚುನಾವಣೆ ಆಗಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಜೊತೆ 20 ಶಾಸಕರು ಹೋದ್ರು ಕಾಂಗ್ರೆಸ್ ಮತ್ತು JDS ನ ಶಾಸಕ ಬಲ 120-100 ಕುಸಿಯುತ್ತೆ, BJP ಆವಾಗ 104 ಇರುತ್ತೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವು ಸುಭದ್ರ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಿದ್ದರಾಮಯ್ಯನವರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಕಾಂಗ್ರೆಸ್ ನಾಯಕರು ಭಾರತೀಯ ಜನತಾ ಪಕ್ಷದ 4-5 ಶಾಸಕರಿಗೆ ಪ್ರಚೋದನೆಯನ್ನು ನೀಡುತ್ತೆ ಆದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರವು ಬಿದ್ದೋಗುತ್ತೆ. ಇಂಥ ಪ್ರಕ್ರಿಯೆಗಳನ್ನು ಫೆಬ್ರವರಿ ತಿಂಗಳಲ್ಲಿ ಮುಗಿಸಿ ಸರ್ಕಾರ ರಚನೆಗೆ ಕಾಂಗ್ರೆಸ್ JDS ಮೈತ್ರಿಕೂಟಕ್ಕಾಗಲಿ ಅಥವಾ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಸಾಧ್ಯವೇ ಇಲ್ಲ ಅನ್ನುವ ವಾತಾವರಣವನ್ನು ನಿರ್ಮಾಣ ಮಾಡಿ ಮಧ್ಯಂತರ ಚುನಾವಣೆಗೆ ಹೋಗೋದು ಸಿದ್ದರಾಮಯ್ಯನವರ ಈ ಒಟ್ಟು ರಾಜಕೀಯ ಆಟ. ಮಧ್ಯಂತರ ಚುನಾವಣೆಗೆ ಹೋಗಿ ಒಂದು ವೇಳೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನಿರೀಕ್ಷೆಯಂತೆ ಈಗಿರುವ 38% ಮತಗಳ ಜೊತೆಗೆ ಇನ್ನೊಂದು 3-4% ಮತವನ್ನು ಹೆಚ್ಚು ತಗೊಂಡ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ತಾವು ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬಹುದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ.
ಈ ಕಾರಣದಿಂದಲೇ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕು, ಕುಮಾರಸ್ವಾಮಿ ಅವರ ನೇತೃತ್ವದ JDS ಕಾಂಗ್ರೆಸ್ ಮೈತ್ರಿಕೂಟ ಪತನಗೊಳ್ಳಬೇಕು ಅನ್ನುವಂತಹ ಒಂದು ಯೋಜಿತ ಕಾರ್ಯತಂತ್ರವನ್ನ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಈ ಷಡ್ಯಂತ್ರ ಮುಂದಿನ ದಿನಗಳಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದ ನಂತರ ಸಾಕಾರಗೊಂಡರೂ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.